ಇವತ್ತು ನಾನು ಮಾಡ್ತಿರೋ ಟಾಪಿಕ್ ಏನಂದರೆ ಕೊಳ್ಳುವ ಶಕ್ತಿಯ ಸರಿಸಮಾನತೆಯ ಸಿದ್ಧಾಂತ. ಈ ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತವು ವಿನಿಮಯ ದರದ ಬಗ್ಗೆ ತಿಳಿಸಿಕೊಡ್ತದೆ. ಅಂದರೆ ವಿನಿಮಯ ದರವನ್ನು ಯಾವ ದರದಲ್ಲಿ ಕಂಡುಕೊಳ್ಳಲಾಗ್ತದೆ ಮತ್ತು ಅದು ಹೇಗೆ ನಿರ್ಧಾರವಾಗ್ತದೆ ಅಂತ ಹೇಳಿಸಿದ್ರೆ ಈ ಕೊಳ್ಳುವ ಶಕ್ತಿ ಸರಿಸಮಾನತೆಯು ತಿಳಿಸಿಕೊಡ್ತದೆ. ಈ ಸಿದ್ಧಾಂತವನ್ನು ಮೊದಲ ಬಾರಿಗೆ 1802 ವಿಜ್ಞೆ ಎಂಬ ಪ್ರತಿಪಾದಿಸ್ತಾರೆ. ನಂತರ ಇದನ್ನು ಸ್ವೀಡನಿನ ಅರ್ಥಶಾಸ್ತ್ರಜ್ಞರಾದಂಥ ಕ್ಯಾಸೆಲ್ ರವರು ಅಭಿವೃದ್ಧಿಪಡಿಸ್ತಾರೆ. ಈ ಸಿದ್ಧಾಂತ ಏನು ಹೇಳ್ಕೊಡ್ತದೆ ಅಂದರೆ, ಈ ಸಿದ್ಧಾಂತ ಪ್ರಕಾರ ಅಪರಿವರ್ತನೀಯ ಕಾಗದ ಹಣದ ಪದ್ಧತಿಯಲ್ಲಿ ಎರಡು ದೇಶಗಳ ಹಣಗಳ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ವಿನಿಮಯ ದರ ನಿರ್ಧಾರವಾಗುತ್ತದೆ ಅಂತ ಹೇಳ್ಯಾರ. ಅಂದರೆ ಅಪರಿವರ್ತನೆ ಹಣವು ಯಾವುದಕ್ಕೆ ಪರಿವರ್ತಿಸೋಕೆ ಬರಬಾರ್ದು, ಅದು ಕೇವಲ ಕಾಗದ ಹಣ ಮಾತ್ರ ಆಗಿರಬೇಕು. ಅಂದರೆ ಎರಡು ದೇಶಗಳಲ್ಲಿ ಕಾಗದ ಹಣ ಜಾರಿಯಲ್ಲಿದ್ದಿರಬೇಕು, ಅಂದ್ರೆ ಮಾತ್ರ ವಿನಿಮಯ ದರ ಕಂಡುಕೊಳ್ಳಲು ಸಾಧ್ಯ ಆಗ್ತದೆ ಹೇಳಿ ಕ್ಯಾಸೆಲ್ರವರು ಹೇಳ್ಕೊಡ್ತಾರೆ. ಕೊಳ್ಳುವ ಶಕ್ತಿಯ ಸರಿಸಮಾನತೆ ಅಂದರೆ ಎರಡು ದೇಶದ ನಾಣ್ಯಗಳ ನಡುವಿನ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯ ಅನುಪಾತವಾಗಿದೆ. ಅಂದರೆ ನಮ್ಮಲ್ಲಿ ಇರಲಾರ್ದಂಥ ಸಂಪನ್ಮೂಲಗಳನ್ನು ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ಳಬೇಕಾಗ್ತದೆ. ಅಂದರೆ ನಮ್ಮ ದೇಶದ ಕರೆನ್ಸಿಯನ್ನು ಮತ್ತೊಂದು ದೇಶದ ರಾಷ್ಟ್ರದ ಕರೆನ್ಸಿಗೆ ಪರಿವರ್ತನೆ ಮಾಡಬೇಕಾಗ್ತದೆ. ಅದು ಯಾವ ದರದಲ್ಲಿ ಪರಿವರ್ತನೆ ಅಂದರೆ ವಿನಿಮಯ ದರ ಯಾವ ದರದಲ್ಲಿ ಪರಿವರ್ತನೆ ಆಗ್ತದೆ ಅಂತಂದರೆ ಕಂಡುಕೊಳ್ಳೋಕೆ ವಿನಿಮಯ ದರ ನಿರ್ಧಾರವಾಗ್ತದೆ. ಅದು ಅಂದರೆ ಆಂತರಿಕ ಕೊಳ್ಳುವ ಶಕ್ತಿಯ ಮೇಲೆ ವಿನಿಮಯ ದರ ನಿರ್ಧಾರವಾಗ್ತದೆ ಹೇಳಿ ಕ್ಯಾಸೆಲ್ರವರು ತಿಳಿಸ್ಕೊಡ್ತಾರೆ. ಅದನ್ನು ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಭಾರತದಲ್ಲಿ 4,000 ಬೆಲೆ ಬಾಳುವ ವಸ್ತು ಅಮೆರಿಕದ $400 ಬೆಳೆವಂತಿದ್ದರೆ ವಿನಿಮಯ ದರವೆಷ್ಟು? ಅಂದರೆ ಭಾರತದಲ್ಲಿ ಒಂದು ವಸ್ತು 4,000 ಬೆಲೆ ಬಾಳ್ತಿದ್ರೆ ಅದನ್ನು ಅಮೆರಿಕದ ಡಾಲರ್ಗಳಲ್ಲಿ 400 ಬೆಲೆ ಬಾಳ್ತದೆ. ಅಂದರೆ ಅದರ ಎರಡರ ನಡುವಿನ ವಿನಿಮಯ ದರ ಎಷ್ಟು ಎಂದು ನೋಡೋಣ. 4,000 / 400 ಮಾಡಿದರೆ ಈಕ್ವಲ್ ಟು 10 ರೂಪಾಯಿ ಬೀಳ್ತದೆ. ಅಂದರೆ $1 $10 ಸಮಾನವಾಗಿರ್ತದೆ. ಅಂದರೆ ಒಂದು ವಿನಿಮಯ ದರ 10 ರೂಪಾಯಿ, $1 = 10 ರೂಪಾಯಿ ಸಮವಾಗಿರ್ತದೆ ಹೇಳ್ತಾರೆ. ಇನ್ನು ಎರಡನೇ ಉದಾಹರಣೆ ನೋಡೋಣ. ಭಾರತದಲ್ಲಿ 3,000 ಒಂದು ಕ್ವಿಂಟಲ್ ಸಕ್ಕರೆ ಇದ್ದರೆ ಅಮೆರಿಕದಲ್ಲಿ $100 ಒಂದು ಕ್ವಿಂಟಲ್ ಸಕ್ಕರೆ ಎಂದಾದರೆ ವಿನಿಮಯ ದರವೆಷ್ಟು? ಭಾರತದಲ್ಲಿ ಏನಂದರೆ ಒಂದು ಕ್ವಿಂಟಲ್ ಸಕ್ಕರೆಗೆ 3,000 ರೂಪಾಯಿ ಅದ, ಅದೇ ಅಮೆರಿಕದಲ್ಲಿ ಒಂದು ಕ್ವಿಂಟಲ್ ಸಕ್ಕರೆಗೆ $100. ಅಂದರೆ ಇದರ ಎರಡರ ನಡುವಿನ ವಿನಿಮಯ ದರ ಎಷ್ಟು? ಅಂದರೆ 3,000 / 100 ಮಾಡಿದ್ರೆ 30 ಬರ್ತೈತಿ. $1 = 30 ರೂಪಾಯಿ ಆ ವಿನಿಮಯ ದರವಾಗಿರ್ತದೆ. ಅಂದರೆ ಇದು ಈ ಸಿದ್ಧಾಂತವನ್ನು ಹಲವಾರು ಅರ್ಥಶಾಸ್ತ್ರಜ್ಞರು ಟೀಕೆ ಮಾಡ್ತಾರೆ. ಏಕೆಂದರೆ ಇಲ್ಲಿ ಕೇವಲ ಒಂದೊಂದೇ ವಸ್ತುಗಳ ಆಧಾರವಾಗಿಟ್ಟುಕೊಂಡು ಅದರ ಬೆಲೆಗಳನ್ನು ಆಧಾರವಾಗಿಟ್ಟುಕೊಂಡು ವಿನಿಮಯ ದರವನ್ನು ನಿರ್ಧಾರ ಮಾಡ್ತಾರೆ ಕ್ಯಾಸೆಲ್ರವರು. ಇದನ್ನು ಕೆಲವು ಅರ್ಥಶಾಸ್ತ್ರಜ್ಞರು ಟೀಕೆ ಮಾಡ್ತಾರೆ. ಇದು ಕೇವಲ ಒಂದು ದೇಶದ ಕರೆನ್ಸಿ ಕೊಳ್ಳುವ ಶಕ್ತಿ ಕೇವಲ ಒಂದು ವಸ್ತುವಿನ ಬೆಲೆಯನ್ನು ಅವಲಂಬಿಸಿರದೆ ಎಲ್ಲ ಸರಕು ಸೇವೆಗಳ ಬೆಲೆಗಳನ್ನು ಅವಲಂಬಿಸಿರುತ್ತೆ. ಅಂದರೆ ಅವರು ಕೇವಲ ಒಂದು ಸರಕುಗಳನ್ನು ಆಧಾರವಾಗಿಟ್ಟುಕೊಂಡು ಬೆಲೆ ವಿನಿಮಯವನ್ನು ನಿರ್ಧಾರ ಮಾಡ್ತಾರೆ. ಆದರೆ ಇದು ಎಲ್ಲ ಸರಕು ಸೇವೆಗಳ ಬೆಲೆಗಳನ್ನು ಆಧರಿಸಿರ್ತೈತೆ ಅಂತ ಹೇಳ್ತಾರೆ. ಇದನ್ನು ಮುಂದುವರೆದು ಕ್ಯಾಸೆಲ್ರವರು ಏನು ಮಾಡ್ತಾರೆ, ಎರಡು ನಿರೂಪಣೆಗಳನ್ನು ನಿರೂಪಿಸ್ತಾರೆ. ಇದ್ರ ಮುಂದೆ ನಿರೂಪಣೆಗಳನ್ನು ರೂಪಿಸಿ ಹೊಸ ವಿನಿಮಯ ದರವನ್ನು ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಂದರೆ ನಿರಪೇಕ್ಷ ಅಥವಾ ಧನಾತ್ಮಕ ನಿರೂಪಣೆ ಒಂದನೇದು, ಎರಡನೇದು ಸಾಪೇಕ್ಷ ನಿರೂಪಣೆ. ಮೊದಲನೇದು ನೋಡೋಣ, ನಿರಪೇಕ್ಷ ಅಥವಾ ಧನಾತ್ಮಕ ನಿರೂಪಣೆ. ವಿನಿಮಯ ದರವು ವಿವಿಧ ದೇಶಗಳ ನಾಣ್ಯಗಳ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯನ್ನು ಪಡಿಸುತ್ತದೆ. ಅಂದರೆ ಒಂದು ದೇಶದ ಆಂತರಿಕ ಮತ್ತು ಬಾಹ್ಯ ಕೊಳ್ಳುವ ಶಕ್ತಿಯ ಅನುಪಾತಕ್ಕೆ ವಿನಿಮಯ ದರ ಸಮಾನವಾಗಿರಬೇಕು. ಅಂದರೆ ಮೊದಲು ಹೇಳ್ತಾರೆ ಅವರು ಕೇವಲ ಆಂತರಿಕ ಕೊಂಡುಕೊಳ್ಳುವ ಶಕ್ತಿಯಿಂದ ವಿನಿಮಯ ದರ ನಿರ್ಧಾರವಾಗ್ತದೆ ಅಂತ ಹೇಳ್ತಾರೆ. ನಂತರ ಇದನ್ನು ಸರಿಪಡಿಸಣೆ ಮಾಡ್ತಾರೆ, ಬಾಹ್ಯ ಕೊಳ್ಳುವ ಶಕ್ತಿ ಅನುಪಾತಕ್ಕೂ ಇದಕ್ಕೆ ಸೇರ್ಕೊಳ್ತಾ ಅಂತ ಹೇಳಿ ವಿನಿಮಯ ದರ ನಿರ್ಧಾರವಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಉದಾಹರಣೆ ನೋಡೋಣ,
ಭಾರತದಲ್ಲಿ 100 ಬೆಲೆ ಬಾಳುವ ಸರಕುಗಳು ಅಮೆರಿಕದ $2 ಬೆಲೆ ಬಾಳುತ್ತದೆ ಎಂದು ಭಾವಿಸಿ. ಅಮೆರಿಕದ ಡಾಲರ್ ಭಾರತದ ರೂಪಾಯಿಗಳ ಅನುಪಾತ ಎಂದು ಭಾವಿಸಿ. ಅಮೆರಿಕದ ಡಾಲರ್ ಭಾರತದ ರೂಪಾಯಿಗಳ ವಿನಿಮಯ ಅನುಪಾತ 1:2, ಅಂದರೆ ಭಾರತದ 100 ರೂಪಾಯಿ ಅಮೆರಿಕದ $2 ಸಮಾನವಾಗಿರುತ್ತದೆ. ಅಂದರೆ ಭಾರತದಲ್ಲಿ 100 ಬೆಲೆ ಬಾಳುವ ಸರಕುಗಳು ಅಮೆರಿಕದ $2 ಸಮಾನವಾಗಿರುತ್ತದೆ ಅಂತ ಹೇಳ್ತಾರೆ. ಹೀಗೆ ಎಲ್ಲ ವ್ಯಾಪಾರಸ್ಥ ದೇಶನ ನಾಣ್ಯಗಳ ಕೊಳ್ಳುವ ಶಕ್ತಿ ಸರಿಸಮಾನವಿದ್ದಾಗ ವಿನಿಮಯ ದರ ಸಮತೋಲನದಲ್ಲಿರುತ್ತೆ. ಅಂದರೆ ಎರಡು ದೇಶಗಳ ನಾಣ್ಯಗಳಲ್ಲಿ ಕೊಳ್ಳುವ ಶಕ್ತಿ ಸಮಾನತೆವಿದ್ದಾಗ ವಿನಿಮಯ ದರವು ಸಮತೋಲನದಲ್ಲಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಎರಡನೇ ನಿರೂಪಣೆ ಅಂದರೆ ಸಾಪೇಕ್ಷ ನಿರೂಪಣೆ. ಬೆಲೆ ಸೂಚ್ಯಾಂಕಗಳ ಬಳಕೆಯಿಂದ ಹೊಸ ವಿನಿಮಯ ದರವನ್ನು ನಿರ್ಧರಿಸಬಹುದು. ಬೆಲೆ ಸೂಚ್ಯಾಂಕದಿಂದ ಹಿಂದಿನ ವರ್ಷದ ವಿನಿಮಯ ದರವನ್ನು ಅಥವಾ ಬೆಲೆಯನ್ನು ಆಧಾರವಾಗಿಟ್ಟುಕೊಂಡು ಈ ಪ್ರಸ್ತುತ ಬೆಲೆಯ ವಿನಿಮಯ ದರವನ್ನು ನಿರ್ಧಾರ ಮಾಡಬೇಕಂತ ಹೇಳಿ ತಿಳಿಸಿಕೊಡ್ತಾರೆ. ಇದಕ್ಕೊಂದು ಸೂತ್ರನೂ ಹೇಳ್ತಾರೆ. ಅಂದರೆ ಹೊಸ ವಿನಿಮಯ ದರ ಈಸ್ಕಲ್ ಟು ದೇಶೀಯ ಮೂಲ ಬೆಲೆ ಸೂಚ್ಯಾಂಕ ಡಿವೈಡೆಡ್ ಬೈ ಹೊಸ ವಿನಿಮಯ ದರ ಈಸ್ಕಲ್ ಟು ವಿದೇಶೀಯ ಮೂಲ ಬೆಲೆ ಸೂಚ್ಯಾಂಕ ದೇಶೀಯ ಮೂಲ ಬೆಲೆ ಸೂಚ್ಯಾಂಕ ಡಿವೈಡ್ ಬೈ ಸಾರಿ ಅದು ವಿದೇಶೀಯ ಮೂಲ ಬೆಲೆ ಸೂಚ್ಯಾಂಕ ಆಗಬೇಕು ಡಿವೈಡೆಡ್ ಬೈ ಇಂಟು ಹಳೆಯ ವಿನಿಮಯ ದರ. ಈ ಸೂತ್ರದ ಮುಖಾಂತರ ಒಂದು ಉದಾಹರಣೆ ತಿಳ್ಕೊಳ್ಳೋಣ. ವಿದೇಶ ಮೂಲ ಬೆಲೆ ಭಾರತ ಹಾಗೂ ಅಮೇರಿಕಾದಲ್ಲಿ ಬೆಲೆಯ ಸೂಚ್ಯಾಂಕ 100 ಎಂದು ತಿಳಿಯೋಣ. ಆಗ ಹಳೆಯ ವಿನಿಮಯ ದರ $1 ಇಸ್ಕಲ್ ಟು 10 ರೂ ಆಗಿದ್ದರೆ ಅಂದರೆ ವಿದೇಶೀಯ ಮೂಲ ಬೆಲೆ ಸೂಚ್ಯಾಂಕ ಹಾಗೂ ಭಾರತದಲ್ಲಿ ಮೂಲ ಬೆಲೆ ಸೂಚ್ಯಾಂಕ 100 ರೂಪಾಯಿ ಐತಿ ಇಂಟು 10 ಹಳೆಯ ವಿನಿಮಯ ದರ ಇದು ಅಂದರೆ ಇಸ್ಕಲ್ ಟು ಇದು ಮಾಡ್ದಕ್ಕರ ಡಿವೈಡೆಡ್ ಮಾಡಿದ್ಕರ 10 ರೂಪಾಯಿ ಬರ್ತಾ. ಅಂದರೆ $1 ಇಸ್ಕಲ್ ಟು 10 ರೂಪಾಯಿ ವಿನಿಮಯ ದರ ಆಗ್ತದೆ ಅಂತ ಹೇಳ್ತಾರೆ. ಇದು ಹೊಸ ವಿನಿಮಯ ದರ. ಇನ್ನು ಎರಡನೇದಂದರೆ ದೇಶೀಯ ಮೂಲ ಬೆಲೆ ಸೂಚ್ಯಾಂಕ ಅಂದರೆ ನಮ್ಮ ದೇಶದಲ್ಲಿ ಮೂಲ ಬೆಲೆ ಸೂಚ್ಯಾಂಕ ಅಂದರೆ 200 ರೂಪಾಯಿ ಮತ್ತು ವಿದೇಶಿಯಲ್ಲಿ 100 ರೂಪಾಯಿ ಮೂಲ ಬೆಲೆ ಸೂಚ್ಯಾಂಕವನ್ನು ಆಧಾರವಾಗಿಟ್ಕೊಂಡು ಹಳೆಯ ವಿನಿಮಯ ದರ ಅಂದರೆ 10 ರೂಪಾಯಿ ಇದು ಈಕ್ವಲ್ ಟು ಮಾಡ್ದಕ್ಕರಿಗೆ 20 ಬರ್ತೈತಿ. ಅಂದರೆ $1 ಇಸ್ಕಲ್ ಟು 20 ರೂಪಾಯಿ ವಿನಿಮಯ ದರ ಆಗ್ತೈತಿ. ಇನ್ನು ಮೂರನೇ ಉದಾಹರಣೆ ಅಂದರೆ ದೇಶೀಯ ಮೂಲ ಬೆಲೆ ಸೂಚ್ಯಾಂಕ 100 ಇಟ್ಕೊಂಡು ವಿದೇಶಿಯ ಮೂಲ ಬೆಲೆ ಸೂಚ್ಯಾಂಕವನ್ನು 200ಕ್ಕೆ ಹೆಚ್ಚಿಗೆ ಮಾಡಿದ್ರೆ ಇಂಟು ಹಳೆಯ ವಿನಿಮಯ ದರ ಮಾಡಿದ್ರೆ 5 ರೂಪಾಯಿ ಬರ್ತೈತಿ. ಅಂದರೆ $1 ಇಸ್ಕಲ್ ಟು 5 ರೂಪಾಯಿ ಅದರ ವಿನಿಮಯ ದರ ಆಗಿರ್ತೈತಿ. ಈ ರೀತಿಯಾಗಿ ಬೆಲೆಗಳು ಬದಲಾದಂತೆ ವಿನಿಮಯ ದರವು ಬದಲಾಗುತ್ತದೆ. ಆದರೆ ಇದರಿಂದ ಸಮತೋಲನ ವಿನಿಮಯ ದರಗಳನ್ನು ಕಳೆದುಕೊಳ್ಳಲಿಕ್ಕೆ ಎರಡು ರಾಷ್ಟ್ರಗಳು ಸಾಧ್ಯ. ಈ ರೀತಿಯಾಗಿ ಬೆಲೆಗಳು ಬದಲಾದಂತೆ ವಿನಿಮಯ ದರವು ಬದಲಾಗುತ್ತದೆ. ಆದರೆ ಇದರಿಂದ ಸಮತೋಲನ ವಿನಿಮಯ ದರಗಳನ್ನು ಕಂಡುಕೊಳ್ಳಲು ಎರಡೂ ರಾಷ್ಟ್ರಗಳಿಗೂ ಸಾಧ್ಯವಾಗುತ್ತದೆ. ಅಂದರೆ ಬೆಲೆಗಳು ಹೆಚ್ಚಾಯ್ತು ಅಂದರೆ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ ಮತ್ತು ಬೆಲೆಗಳು ಇಳಿದಾಗ ಕೊಂಡುಕೊಳ್ಳುವ ಶಕ್ತಿಯು ಹೆಚ್ಚಾಗುತ್ತದೆ. ಇದರಿಂದ ವಿನಿಮಯ ದರದಲ್ಲೂ ಕೂಡ ಬದಲಾಗುತ್ತದೆ ಅಂತ ಹೇಳಿ ಕ್ಯಾಸೆಲ್ರವರು ತಿಳಿಸಿಕೊಡ್ತಾರೆ. ಈ ಸಿದ್ಧಾಂತದ ಮೇರೆಗೆ ಎರಡು ನಾಣ್ಯಗಳ ನಡುವಿನ ವಿನಿಮಯ ದರವು ಅವುಗಳ ಕೊಳ್ಳುವ ಶಕ್ತಿಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಬೆಲೆಗಳು ಏರಿದಾಗ ಹಣದ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ವಿನಿಮಯ ದರ ಇಳುತ್ತದೆ ಮತ್ತು ಬೆಲೆಗಳು ಇಳಿದಾಗ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗಿ ವಿನಿಮಯ ದರ ಹೆಚ್ಚಾಗುತ್ತದೆ. ಅಂದರೆ ಬೆಲೆಗಳು ಏರಿದಾಗ ಹಣದ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. ಅಂದರೆ $1 ಇಸ್ಕಲ್ ಟು 70 ರೂಪಾಯಿ ಆಗ್ತದೆ. ಅದೇ ಬೆಲೆಗಳು ಇಳಿದಾಗ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗಿ ವಿನಿಮಯ ದರವು ಹೆಚ್ಚಾಗುತ್ತದೆ. $1 ಇಸ್ಕಲ್ ಟು 20 ರೂಪಾಯಿ ಅಂದರೆ ವಿನಿಮಯ ದರ ಹೆಚ್ಚಾದರೆ ನಮ್ಮ ದೇಶಕ್ಕೆ ಪ್ರಾಫಿಟ್ ಬರ್ತದೆ ಮತ್ತು ಕಮ್ಮಿ ಆದರೆ ಅದು ಲಾಸ್ ಆಗ್ತದೆ ಅಂತ ಹೇಳ್ಬೋದು. ಈ ಕೊಳ್ಳುವ ಸರಿಶಕ್ತಿ ಸಿದ್ಧಾಂತವನ್ನು ಒಂದು ರೇಖಾಚಿತ್ರದ ಮೂಲಕ ಕ್ಯಾಸೆಲ್ರವರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನೋಡೋಣ. ಇಲ್ಲಿ ಓವಾಯ್ ಅಕ್ಷವು ವಿನಿಮಯ ದರವನ್ನು ತಿಳಿಸಿಕೊಡ್ತೈತೆ ಮತ್ತು ಓಎಸ್ ಅಕ್ಷವು ವಿದೇಶಿ ವಿನಿಮಯ ಪ್ರಮಾಣವನ್ನು ತಿಳಿಸಿಕೊಡ್ತೈತೆ. ಇಲ್ಲಿ ಎಂ ರೇಖೆಯು ಸರಕು ಆಮದು ಬಿಂದು ಮತ್ತು ಟಿ ರೇಖೆಯು ಕೊಳ್ಳು ಶಕ್ತಿ ಸರಿಸಮಾನತೆ, ಎನ್ ರೇಖೆಯು ಸರಕು ರಫ್ತು ಬಿಂದುವನ್ನು ತಿಳಿಸಿಕೊಡ್ತೈತಿ, ಎಸ್ಎಸ್ ರೇಖೆ ವಿದೇಶಿ ವಿನಿಮಯ ಪೂರೈಕೆ ಹಾಗೂ DD ರೇಖೆಯು ವಿದೇಶಿ ವಿನಿಮಯ ಬೇಡಿಕೆ ಪ್ರಮಾಣವನ್ನು ತಿಳಿಸಿಕೊಡ್ತೈತಿ. ಅಂದರೆ ವಿದೇಶಿ ಎಸ್ಎಸ್ ರೇಖೆಯು ಮತ್ತು DD ರೇಖೆಯು
ಪರಸ್ಪರ ಎಲ್ಲಿ ಛೇದಿಸ್ತೇವೋ ಅಲ್ಲಿ ವಿನಿಮಯ ದರ ಸಮಾನವಾಗ್ತೈತೆ ಅಂತ ಹೇಳ್ತಾರೆ. ವಿದೇಶಿ ವಿನಿಮಯ ಬೇಡಿಕೆಗೆ ಇದು ಆರ್ ಇ ರೇಖೆ ಸಮತೋಲನ ರೇಖೆಯನ್ನು ತೋರಿಸ್ತಾ ಇದು ಆರ್ ಓಗೆ ಸಮಾನವಾಗಿರ್ತದೆ ಅಂತ ಹೇಳ್ತಾರೆ. ಈ ವಿದೇಶಿ ವಿನಿಮಯ ಬೇಡಿಕೆ ಪ್ರಮಾಣ ಮತ್ತು ವಿದೇಶಿ ವಿನಿಮಯ ಪೂರೈಕೆ ಪ್ರಮಾಣ ಎಲ್ಲಿ ಛೇದಿಸಿ ಸಮತೋಲನ ಏರ್ಪಡ್ತದೆ ಅದು ಆರ್ ಓಗೆ ಸಮಾನವಾಗಿರ್ತದೆ ಅಂತ ಹೇಳ್ತಾರೆ. ಇನ್ನು ಈ ಆರ್ ಇ ರೇಖೆಯನ್ನು ಸಮತೋಲನ ಪ್ರಮಾಣವನ್ನು ತಿಳಿಸ್ಕೊಡ್ತದೆ. ಟಿ ರೇಖೆ ಇದು ಬೆಲೆಗಳ ಏರಿಳಿತದಿಂದಾಗಿ ವಿನಿಮಯ ದರವು ಕೂಡ ಬದಲಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಬೆಲೆಗಳು ಇದು ಏರಿದು ಇಳಿದು ಇದು ಈ ರೇಖೆ ಐತಲ್ಲ ಏರಿಳ ಇದು ಬೆಲೆಗಳು ಏರಿದ್ದು ಮತ್ತು ಇಳಿದಿದ್ದನ್ನು ತಿಳಿಸ್ಕೊಡ್ತೈತಿ. ಇದರಿಂದಾಗಿ ಬೆಲೆಗಳು ಬದಲಾದಂತೆ ವಿನಿಮಯ ದರವು ಕೂಡ ಬದಲಾಗ್ತದೆ ಅಂತ ಹೇಳಿ ಕಂಡುಬರ್ತದೆ. ಅಂದರೆ ಈ ಕೊಳ್ಳುವ ಶಕ್ತಿಯ ಸರಿಸಮಾನತೆ ಸಿದ್ಧಾಂತಕ್ಕೆ ಹಲವಾರು ಅರ್ಥಶಾಸ್ತ್ರಜ್ಞರು ಟೀಕೆಗಳನ್ನು ನೀಡಿದ್ದಾರೆ. ಆ ಟೀಕೆಗಳನ್ನು ಈ ಕೆಳಗಿನಂತೆ ನೋಡೋಣ. ಕೊಳ್ಳುವ ಶಕ್ತಿ ಮತ್ತು ವಿನಿಮಯ ದರದ ನಡುವಿನ ಸಂಬಂಧ ಕಲ್ಪನೆ ಅಸಮಂಜಸ. ಸಟ್ಟಾ ವ್ಯಾಪಾರ ಬಂಡವಾಳ ಚಲ ವಿನಿಮಯ ದರದ ಮೇಲೆ ಪ್ರಭಾವ ಬೀರುತ್ತದೆ. ಅಂದರೆ ಕೊಳ್ಳುವ ಶಕ್ತಿ ಮತ್ತು ವಿನಿಮಯ ದರವಿನ ಸಂಬಂಧ ಕಲ್ಪನೆ ಅಂದರೆ ಕೊಳ್ಳುವ ಶಕ್ತಿ ಎರಡು ನಾಣ್ಯಗಳ ನಡುವೆ ಇರಬೇಕಂತ ಹೇಳ್ಯಾರ. ಅಂದರೆ ಸಟ್ಟ ವ್ಯಾಪಾರ ಮಾಡಬೇಕಂದ್ರೆ ಅಲ್ಲಿ ನಾಣ್ಯಗಳು ಇರೋದಿಲ್ಲ, ಕೆಲವು ವಸ್ತುಗಳ ಬದಲಾಗಿ ವಸ್ತುಗಳು ತೊಗೊಳೋದಿರುತ್ತೆ. ಇಲ್ಲಿ ಇದು ವಿನಿಮಯ ದರ ಮೇಲೆ ಪ್ರಭಾವ ಬೀಳುತ್ತದೆ ಅಂತ ಹೇಳ್ತಾರೆ. ಮತ್ತು ಬಂಡವಾಳ ಚಲನೆ ಕೂಡ ವಿನಿಮಯ ದರ ಮೇಲೆ ಪ್ರಭಾವ ಬೀಳುತ್ತದೆ ಅಂಥೇಳಿ ಹಲವಾರು ಅರ್ಥಶಾಸ್ತ್ರಜ್ಞರು ಇದಕ್ಕೆ ಟೀಕೆ ಮಾಡ್ತಾರೆ. ಎರಡನೇದು ನೋಡೋಣ, ಬೆಲೆ ಸೂಚ್ಯಾಂಕದ ಸಮಸ್ಯೆ. ಈ ಸಿದ್ಧಾಂತವು ವಿನಿಮಯ ದರಗಳಲ್ಲಾಗುವ ಬದಲಾವಣೆಗಳನ್ನು ತಿಳಿಯಲು ಸೂಚ್ಯಾಂಕಗಳನ್ನು ಉಪಯೋಗಿಸಿಕೊಳ್ಳುತ್ತದೆ. ಆದರೆ ಸೂಚ್ಯಾಂಕ ಅಷ್ಟು ವೈಜ್ಞಾನಿಕವಾಗಿರುವುದಿಲ್ಲ, ಏಕೆಂದರೆ ಸರಕು ಮತ್ತು ಸೇವೆಗಳು ವಿದೇಶದಿಂದ ದೇಶಕ್ಕೆ ಬದಲಾಗುತ್ತವೆ, ಅಲ್ಲದೆ ಅವುಗಳ ಗುಣಮಟ್ಟದಲ್ಲಿ ಕೂಡ ವ್ಯತ್ಯಾಸಗಳಿರ್ತವೆ. ಅಂದರೆ ಸರಕು ಸೇವೆಗಳು ಅದರ ಬೆಲೆಗಳು ದೇಶದಿಂದ ಒಂದು ದೇಶದಲ್ಲಿ ಇದ್ದಂಥ ಬೆಲೆಗಳು ಬೇರೆ ದೇಶದಲ್ಲಿ ಇರಲಿಲ್ಲ. ಬೇರೆ ಬೇರೆ ದೇಶಗಳು ಕೂಡ ವಸ್ತುಗಳ ಬೆಲೆಗಳು ಬದಲಾಗುತ್ತವೆ, ಅದರ ಗುಣಮಟ್ಟದಲ್ಲಿ ಕೂಡ ಬದಲಾವಣೆ ಇರ್ತದೆ ಅಂತ ಹೇಳ್ಬೋದು. ಅಂದರೆ ಹಿಂದಿನ ಬೆಲೆಗಳನ್ನು ಅವಲಂಬಿಸಿ ಪ್ರಸ್ತುತ ಬೆಲೆಗಳನ್ನು ಲೆಕ್ಕ ಹಾಕುವುದು ಅಷ್ಟು ವೈಜ್ಞಾನಿಕವಲ್ಲ ಅಂತ ಹೇಳಿ ಕ್ಯಾಸೆಲ್ರವರು ತಿಳಿಸಿಕೊಡ್ತಾರೆ. ಇದು ಅದಕ್ಕೆ ಟೀಕೆಯನ್ನು ಮಾಡ್ತಾರೆ ಹಲವಾರು ಅರ್ಥಶಾಸ್ತ್ರಜ್ಞರು. ಮುಕ್ತ ವ್ಯಾಪಾರದ ಅಸಂಬಂಧದ ಕಲ್ಪನೆ. ಅಂದರೆ ಇಲ್ಲಿ ಕ್ಯಾಸೆಲ್ ಅವರು ಹೇಳ್ತಾರೆ ವ್ಯಾಪಾರಕ್ಕೆ ಏನು ಮಾಡ್ತಾರೆ ಮುಕ್ತ ವ್ಯಾಪಾರ ಇರುತ್ತೈತಿ ಅಂತ ಹೇಳ್ಕೊಡ್ತಾರೆ. ಆದರೆ ಈಗ ಸದ್ಯಕ್ಕೆ ಪ್ರಮಾಣದಲ್ಲಿ ಅಲ್ಲಿ ಮುಕ್ತ ವ್ಯಾಪಾರ ಏನಂತ ಹೇಳಿ ತಿಳಿದು ಬರ್ತದೆ. ಕೊಳ್ಳುವ ಶಕ್ತಿ ಸರಿಸಮಾನತೆ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರ ಮುಕ್ತವಾಗಿರುತ್ತದೆ ಹಾಗೂ ಸಾರಿಗೆ ವೆಚ್ಚವಿರುವುದಿಲ್ಲವೆಂದು ವೈಜ್ಞಾನಿಕ ಮತ್ತು ಪ್ರಸ್ತುತ ಕಲ್ಪನೆಗಳನ್ನು ಒಳಗೊಂಡಿದೆ. ಮುಕ್ತವಾಗಿ ಇಲ್ಲೆಲ್ಲಿ ವ್ಯಾಪಾರವಿಲ್ಲ, ಎಲ್ಲ ಕಡೆ ಸರ್ಕಾರ ರಕ್ಷಣಾ ವ್ಯಾಪಾರ ಇರ್ತದೆ ಅಂತ ಹೇಳ್ಬೋದು. ಮತ್ತು ಸಾರಿಗೆ ವೆಚ್ಚ ಇರುವುದಿಲ್ಲ ಅಂತ ಹೇಳ್ತಾರೆ. ಒಂದು ದೇಶದ ಮತ್ತೊಂದು ದೇಶಕ್ಕೆ ಸರಕುಗಳನ್ನು ಆಮದು ಅಥವಾ ಪೂರೈಕೆ ಮಾಡಬೇಕಾದ್ರೆ ಅಲ್ಲಿ ಸಾರಿಗೆ ವೆಚ್ಚ ಕೂಡ ಬೇಕಾಗ್ತದೆ. ಇಲ್ಲಿ ಅವರು ಎಲ್ಲಿ ಸಾರಿಗೆ ವೆಚ್ಚಗಳ ಬಗ್ಗೆ ತಿಳಿಸಿಕೊಟ್ಟಿಲ್ಲ ಅಂತ ಹೇಳಿ ಹಲವಾರು ಅರ್ಥಶಾಸ್ತ್ರಜ್ಞರು ಟೀಕೆಗೆ ಗುರಿ ಮಾಡ್ತಾರೆ. ಬಂಡವಾಳ ಚಲನೆಯ ಪರಿಣಾಮದ ನಿರ್ಲಕ್ಷ್ಯ. ಈ ಸಿದ್ಧಾಂತವು ಬಂಡವಾಳ ಚಲನೆಯ ವಿನಿಮಯ ದರದ ಮೇಲೆ ಬೀರುವ ಪರಿಣಾಮಗಳನ್ನು ವಿವರಿಸಿಲ್ಲ. ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವ ಬಂಡವಾಳಗಳ ಮೇಲೆ ಅಲ್ಲಿ ಯಾವುದೇ ವಿವರಣೆ ನೀಡಿಲ್ಲ ಅಂತ ಹೇಳಿ ಶಾಸ್ತ್ರಜ್ಞರು ಟೀಕೆಗೊಳಪಡಿಸ್ತಾರೆ. ಅಪೂರ್ಣ ಸಿದ್ಧಾಂತ. ಕೊಳ್ಳುವ ಶಕ್ತಿ ಸರಿಸಮಾನತ ಸಿದ್ಧಾಂತವು ವಿದೇಶಿ ವಿನಿಮಯ ದರದ ಬೇಡಿಕೆ ಮತ್ತು ನೀಡಿಕೆ ಬಗ್ಗೆ ವಿವರಿಸಿಲ್ಲ. ಅಂದರೆ ಕೊಳ್ಳುವ ಶಕ್ತಿ ಸರಿಸಮಾನತೆ ಇದೆ ಅಂದರೆ ವಿದೇಶಿ ವಿನಿಮಯ ದರದ ಬೇಡಿಕೆ ಎಷ್ಟು ಪ್ರಮಾಣದ ಬೇಡಿಕೆ ಮತ್ತು ಎಷ್ಟು ಪ್ರಮಾಣದ ನೀಡಿಕೆಯನ್ನು ಮಾಡಬೇಕಂತ ಹೇಳಿ ಈ ಸಿದ್ಧಾಂತ ತಿಳಿಸಿಕೊಟ್ಟಿಲ್ಲ ಅಂತ ಹೇಳಿ ಟೀಕೆಗೊಳಪಡಿಸ್ತಾರೆ. ಇನ್ನು ಆರನೇ ಟೀಕೆ ನೋಡಬೇಕಾದ್ರೆ ಅಲ್ಪಕಾಲಿಕ ಬದಲಾವಣೆಗಳ ವೆಚ್ಚ. ಈ ಸಿದ್ಧಾಂತವು ವಿನಿಮಯ ದರದಲ್ಲಾಗುವ ಅಲ್ಪಕಾಲಿಕ ಬದಲಾವಣೆಗಳನ್ನು ವಿವರಿಸೋದಿಲ್ಲ. ಇಷ್ಟಲ್ಲದೆ ಈ ಸಿದ್ಧಾಂತವು ವಿನಿಮಯ ದರದಲ್ಲಾಗುವ ಏರಿಳಿತಗಳು ಉಂಟಾಗಲು ಕಾರಣವಾದ ಕೆಲವು ಅಂಶಗಳಾದ ಬಂಡವಾಳದ ಚಲನೆ, ಸುಂಕಗಳು, ಉತ್ಪಾದನಾ ವೆಚ್ಚ ಮುಂತಾದವುಗಳನ್ನು ಪರಿಗಣಿಸುವ. ಅಂದರೆ ವಿನಿಮಯ ದರದ ಮೇಲೆ ಪರಿಣಾಮ ಬೀರುವಂಥ ಬಂಡವಾಳ ಚಲನೆ, ಸುಂಕಗಳು, ಉತ್ಪಾದನಾ ವೆಚ್ಚ ಮುಂತಾದವುಗಳನ್ನು ಪರಿಗಣಿಸ. ಅಂದರೆ ಬಂಡವಾಳ ಚಲನೆ ಹರಿದು ಹೋಗ್ತೈತಿ, ಅದನ್ನು ವಿವರಿಸಿಲ್ಲ. ಅಂದರೆ ಸುಂಕಗಳು ಇವು ವಿದೇಶಿಯಿಂದ ಇಲ್ಲಿಂದ ಅಲ್ಲಿ ಕಳಿಸ್ಲಿಕ್ಕೆ ಅಲ್ಲಿಂದ ಇಲ್ಲಿ ಕಳಿಸ್ಲಿಕ್ಕೆ ಅದ್ರ ಮೇಲೆ ಟ್ಯಾಕ್ಸನ್ನು ಹೇಳ್ತಾರೆ, ಅದನ್ನು ಹೇಳಿಕೊಟ್ಟಿಲ್ಲ. ಹಾಗೂ ವಸ್ತುಗಳನ್ನು ಉತ್ಪಾದನೆ ಮಾಡಲು ವೆಚ್ಚ ಮಾಡಬೇಕಂತ ಹೇಳ್ತಾರೆ, ಅದನ್ನ ಇಲ್ಲಿ ತಿಳಿಸಿಕೊಟ್ಟಿಲ್ಲ ಅಂತ ಹೇಳಿ ಟೀಕೆಗೊಳಿಸ್ಬಿಡ್ತಾರೆ.
ಸರ್ಕಾರಿ ಹಸ್ತಕ್ಷೇಪ ಪರಿಣಾಮದ ಉಪೇಕ್ಷೆ. ಇಷ್ಟೆಲ್ಲ ಸಿದ್ಧಾಂತವನ್ನು ನೋಡಿದೆ, ಅಲ್ಲಿ ಸರ್ಕಾರದ ಪಾತ್ರವೇ ಕಂಡು ಬರಲಿಲ್ಲ. ಯಾಕಂದರೆ ಎಲ್ಲ ಕಡೆ ಎಲ್ಲ ರಾಷ್ಟ್ರ ದೇಶಗಳಲ್ಲಿ ಕೂಡ ಸರ್ಕಾರದ ಹಸ್ತಕ್ಷೇಪ ಇರ್ತೈತಿ. ಇದರಿಂದ ಸರ್ಕಾರಗಳು ಏನು ಮಾಡ್ತವೆ, ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಬೇಕಾದ್ರೆ ಅದರ ಮೇಲೆ ಸುಂಕಗಳನ್ನು ಹೇರ್ತದೆ. ಅಂದರೆ ಕೋಟಾಗಳನ್ನು ಎಷ್ಟು ಇಷ್ಟೇ ಪ್ರಮಾಣದ ಸರಕುಗಳನ್ನು ಆಮದು ಮಾಡ್ಕೋಬೇಕು ಅಂಥೇಳಿ ಹೇಳಿಕೊಡ್ತದೆ. ಆದರೆ ಇಲ್ಲಿ ಯಾವುದೇ ಕಾಲಕ್ಕೂ ಸರ್ಕಾರದ ಹಸ್ತಕ್ಷೇಪ ಕಡೆಗಣೆ ಮಾಡಿದ್ದಾರೆ ಅಂತ ಹೇಳಿ ಈ ಸಿದ್ಧಾಂತವನ್ನು ಟೀಕೆಗೊಳಪಡಿಸ್ತಾರೆ ಅರ್ಥಶಾಸ್ತ್ರಜ್ಞರು. ಥ್ಯಾಂಕ್ ಯು. ಇಷ್ಟು ಟೀಕೆಗೊಳಪಟ್ಟು ಈ ಗ್ಯಾಸ್ಟರ್ ಕಲ್ಸಲ್ ಅವರ ಕೊಳ್ಳುವ ಶಕ್ತಿ ಸಮಾನತೆ ಸಿದ್ಧಾಂತ ಇಷ್ಟು ಟೀಕೆಗೊಳಪಟ್ಟರು. ವಿನಿಮಯ ದರದ ನಿರ್ಧಾರವನ್ನು ಕಂಡುಕೊಳ್ಳಲಿಕ್ಕೆ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿ ನನ್ನ ಸಮ್ಮೇಳನ ಇಲ್ಲಿ ಮುಕ್ತಾಯಗೊಳಿಸ್ತದೆ.